ಫಂಗಸ್ ಇದೊಂದು ಮಹಾಮಾರಿಯಾಗಿ ಹುಟ್ಟಿದೆ, ನಮ್ಮನ್ನೆಲ್ಲ ತೀವ್ರವಾಗಿ ಕಾಡ್ತಾ ಇದೆ, ಏನು ಮಾಡೋದು? ಇದಕ್ಕೆ ಎಕ್ಸಿಜೆನ್ಸಿ ಪ್ಲಾನ್ ಏನು? ಮುಖ್ಯವಾಗಿ ನಾವು ಇದನ್ನು ನಾಲ್ಕು ಡಿವಿಷನ್ ಆಗಿ ಕ್ಯಾಟಗರೈಸ್ ಮಾಡ್ಬೋದು. ಒಂದು ಪೇಷಂಟ್ ರೆಸ್ಪಾನ್ಸಿಬಿಲಿಟೀಸ್. ಒಬ್ಬನಿಗೆ ಕೋವಿಡ್ ಇದ್ದು ಅದ್ರ ಜೊತೆ ಡಯಾಬಿಟಿಸ್ ಇದ್ರೂ ಇಲ್ದಿದ್ರು ಯಾವಾಗ ಮೂಗಲ್ಲಿ ಸೈನಸೈಟಿಸ್ ಅಥವಾ ಏನಾದರೂ ಏನೋ ಒಂದು ಸ್ವಲ್ಪ ತಲೆನೋವು ಈ ಥರ ಕಾಯಿಲೆಗಳು ಸಿಂಪ್ಟಮ್ಸ್ ಹುಟ್ಟಿತ್ತು ಅಂತಂದರೆ ತಕ್ಷಣವಾಗಿ ಇದನ್ನು ಡಾಕ್ಟರ್ ಗಮನಕ್ಕೆ ತನ್ನಿ, ಅಥವಾ ನೀವೇ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ. ಈ ಎಲ್ಲಾದರೂ ಬ್ಲ್ಯಾಕ್ ಸ್ಪಾಟ್ಸ್ ಹುಟ್ಟಿತ್ತು ಅಂತಂದರೆ ತಕ್ಷಣವಾಗಿ ಡಿಲೇ ಮಾಡದೆ ವಿದಿನ್ ಮಿನಿಟ್ಸ್, ಅವರ್ಸ್ನು ಅಲ್ಲ, ವಿದಿನ್ ಮಿನಿಟ್ಸ್ ನೀವು ಡಾಕ್ಟ್ರನ್ನ ನೋಡಿ ಅದಕ್ಕೆ ಬೇಕಾದ ಅಂತ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ. ಏನೋ ಸೈನಸೈಟಿಸ್, ಏನೋ ಇದು ಇನ್ನೊಂದು ಬೇರೆ ಕಾಯಿಲೆ ಅಂತೇಳಿ ಅದನ್ನು ನಿಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಎರಡನೇ ವಿಷಯ, ಆಂಟಿಬಯೋಟಿಕ್ ಯೂಸ್, ಸೆಲ್ಫ್ ಮೆಡಿಕೇಶನ್ ಆಂಟಿಬಯೋಟಿಕ್, ನೀವೇ ಆಂಟಿಬಯೋಟಿಕ್ ತಗೊಳ್ಳೋದು, ನೀವೇ ಸ್ಟೀರಾಯ್ಡ್ ತಗೊಳ್ಳೋದು, ಇದನ್ನು ದಯವಿಟ್ಟು ಮಾಡಬೇಡಿ. ಆಂಟಿಬಯೋಟಿಕ್ ತಗೊಳ್ಳೋದ್ರಿಂದ ಇನ್ನೊಂದು ಇದಕ್ಕೆ ಒಂದು ಕನೆಕ್ಷನ್ ಇದೆ. ಆಂಟಿಬಯೋಟಿಕ್ ತಗೊಳ್ಳೋದು ಜಾಸ್ತಿಯಾಗಿ ನಮ್ಮ ಮೂಗಲ್ಲಾಗಲಿ ಬಾಯಲ್ಲಾಗಲಿ ಬೇರೆ ಕಡೆ ಅಲ್ಲಾಗಲಿ ನಾರ್ಮಲ್ ಬ್ಯಾಕ್ಟೀರಿಯಾ ಅಂದರೆ ಒಳ್ಳೆ ಬ್ಯಾಕ್ಟೀರಿಯಾಗಳು ಇರುತ್ತೆ, ಕಮೆನ್ಸಲ್ಸ್ ಅಂತ ಅಂತೀವಿ, ಈ ಕಮೆನ್ಸಲ್ಸ್ ಅನ್ನು ನಾವು ಕೊಲ್ತೀವಿ. ಒಳ್ಳೊಳ್ಳೆ ಬ್ಯಾಕ್ಟೀರಿಯಾ ಇರುವಂಥದ್ದನ್ನು ನಾವು ಕೊಲ್ಲಕ್ಕೆ ಹೋದರೆ ಫಂಗಸ್ಗಳಂತ ಬೇಡದ್ದು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಸೊ ಇದು ಒಂದು ಮುಖ್ಯವಾದಂಥ ವಿಚಾರ. ಈ ನಿಮಗೆಲ್ಲಾದರೂ ಮ್ಯೂಕೋರ್ ಮೈಕೋಸಿಸ್ ಬಂತು ಅಂತ ಗೊತ್ತಾದರೆ ದಯವಿಟ್ಟು ಆ ಸೋರ್ಸನ್ನು ಕಂಡುಹಿಡಕ್ಕೆ ನೋಡ್ಕೊಳ್ಳಿ. ಮನೆಯಲ್ಲಾಗಲಿ ಎ ಸಿ ವೆಂಟ್ಗಳಲ್ಲಾಗಲಿ ಕರ್ಟನ್ಗಳು ಎಲ್ಲಿ ಸೋರ್ಸ್ ಇದೆ ಅದನ್ನು ಎಲಿಮಿನೇಟ್ ಮಾಡಿಕೊಳ್ಳಿ. ನೆಕ್ಸ್ಟ್ ಕಮ್ಯುನಿಟಿ ರೆಸ್ಪಾನ್ಸಿಬಿಲಿಟಿ. ಫಸ್ಟ್ ನಾವು ನೋಡ್ಕೋಬೇಕಾದ ಮಾಸ್ಕನ್ನು ದಯವಿಟ್ಟು ಕ್ಲೀನಾಗಿ ಇಟ್ಕೊಳ್ಳಿ, ತುಂಬ ದಿವಸ ಬಳಸಬೇಡಿ, ಅಥವಾ ಆದಷ್ಟು ಸ್ಟೆರಿಲೈಸ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಅಥವಾ ಹೊಸ ಮಾಸ್ಕ್ಗಳನ್ನು ಬಳಸ್ತಾ ಇರಬೇಕು. ಪುನಃ ಸ್ಟೀರಾಯ್ಡ್ ಆಗಲಿ ಆಂಟಿಬಯೋಟಿಕ್ ಆಗಲಿ ನೀವೇ ತಗೊಳ್ಳೋಕ್ಕೆ ಹೋಗಬೇಡಿ. ಸ್ಟೀಮ್ ಇನ್ಹೇಲೇಷನ್ ಅನ್ನು ದಯವಿಟ್ಟು ಅವಾಯ್ಡ್ ಮಾಡಿ. ಆಕ್ಸಿಜನ್ ಕಾನ್ಸಂಟ್ರೇಷನ್ ಎಲ್ಲಾದರೂ ನೀವು ತಗೋತಾ ಇದ್ದೀರಾ, ಅದನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಅದಕ್ಕೆ ಅದ್ರ ವಿಷಯ ತಿಳ್ಕೊಳ್ಳಿ. ಅದ್ರಲ್ಲಿ ಪುನಃ ಸ್ಟೆರಿಲೈಸೇಷನ್ ಟೆಕ್ನಿಕ್ಸ್ ಇದೆ, ಡಿಸ್ಟಿಲ್ ವಾಟರೇ ಬಳಸಬೇಕು, ಟ್ಯಾಪ್ ನೀರು ಬಳಸ್ಬೋದು, ಇದನ್ನೆಲ್ಲ ತಿಳ್ಕೊಳ್ಬೇಕು. ಆ್ಯಂಡ್ ದಯವಿಟ್ಟು ಜನರಲ್ ಸ್ಯಾನಿಟೈಸೇಷನ್ ಮೆಷರ್, ಕೈ ತೊಳೆಯೋದು, ಸ್ಪಿರಿಟ್ ಹಾಕಿ ತೊಳೆಯೋದು, ಇದನ್ನೆಲ್ಲ ಖಂಡಿತವಾಗಿಯೂ ಮಾಡ್ಕೋಬೇಕು. ಹಾಸ್ಪಿಟಲ್ಗಳ ರೆಸ್ಪಾನ್ಸಿಬಿಲಿಟಿ ಏನು? ಕಂಟಾಮಿನೇಷನ್ ಹಾಸ್ಪಿಟಲಲ್ಲಿ ಇದೆಯಾ ಇಲ್ವಾ ಅಂತ ನೋಡೋಕ್ಕೆ ಪ್ರಯತ್ನ ಪಡಬೇಕು. ಪಾಸ್ಟ್ಯುಲೇಷನ್, ಹೈಪೋಥೆಸಿಸ್, ಯಾವ್ಯಾವ ಕಾರಣದಿಂದ ಈ ಫಂಗಸ್ ಹುಟ್ಟಿರ್ಬೋದು, ಇದು ಇಮ್ಯುನೋ ಸಪ್ರೇಷನ್ ಇರ್ಬೋದು, ಸ್ಟೀರಾಯ್ಡ್ ಇರ್ಬೋದು, ಯಾವುದೇ ಇರಲಿ, ಬಟ್ ನಮ್ಮ ಸೈಡಿಂದ ಹಾಸ್ಪಿಟಲ್ ಸೈಡಿಂದ ಆಕ್ಸಿಜನ್ ಸಪ್ಲೈ ಚೈನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ನೋಡ್ಕೋಬೇಕು. ಸ್ಟೆರಿಲೈಸೇಷನ್ ಟೆಕ್ನಿಕನ್ನು ಮತ್ತು ತೀವ್ರತೆಯಿಂದ ಇಂಪ್ಲಿಮೆಂಟ್ ಮಾಡಬೇಕು. ಎಲ್ಲ ಹಾಸ್ಪಿಟಲ್ಗಳಲ್ಲಿ ಮ್ಯೂಕೋರ್ ಸೆಲ್, ಮ್ಯೂಕೋರ್ ಹೆಲ್ಪ್ಲೈನ್ಸ್ ಇರಬೇಕು. ಪೇಷಂಟ್ಗಳಿಗೆ ಇನ್ಫಾರ್ಮೇಷನ್ ಆ್ಯಂಡ್ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಸಿಸ್ಟಮ್ ಇರಬೇಕು. ಮತ್ತು ಪುನಃ ಗೌರ್ಮೆಂಟ್ ರೆಸ್ಪಾನ್ಸಿ, ಎಕ್ಸಿಕ್ಯೂಟಿವ್ ರೆಸ್ಪಾನ್ಸಿಬಿಲಿಟಿ ಅಂತೀವಿ, ಇದು ಏನು? ಫಸ್ಟ್ ಆಫ್ ಆಲ್ ಮ್ಯೂಕೋರನ್ನು ಎಪಿಡೆಮಿಕ್ ಅಂತ ದಯವಿಟ್ಟು ಡಿಕ್ಲೇರ್ ಮಾಡಿ. ಇದು ಅತ್ಯಂತ ಮುಖ್ಯವಾದಂಥ ಇದು. ಗೌರ್ಮೆಂಟ್ WHO ಅಂತ ಅಥವಾ ಯುನಿಸೆಫ್ ಅಂತ ಆರ್ಗನೈಸೇಷನ್ಗಳೊಟ್ಟಿಗೆ ಕೋಆರ್ಡಿನೇಟ್ ಮಾಡಿ ಇನ್ಫಾರ್ಮೇಷನನ್ನು ಬೇರೆ ದೇಶಗಳ ಜೊತೆ ಶೇರ್ ಮಾಡ್ಕೋಬೇಕು. ಮೇಂಟೈನ್ ಅ ನ್ಯಾಷನಲ್ ಡೇಟಾಬೇಸ್. ಈ ಮಾಸ್ಕ್ಗಳು, ಈ PPE ಕಿಟ್ಗಳು ಅಂತೀವಲ್ಲ, ಅದನ್ನು ಈ ಒಂದು ವರ್ಷ ಮುಂಚೆ ಇಂಡಿಯಾದಲ್ಲಿ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಿರಲಿಲ್ಲ. ಈಗ ಈ ಭಾರತ ಏನಾಗಿದೆ ಅಂತಂದರೆ ನಮ್ಮ ಭೂಲೋಕದಲ್ಲೇ No. 2 ದೇಶ ಆಗಿಬಿಟ್ಟಿದೆ PPE ಮ್ಯಾನುಫ್ಯಾಕ್ಚರ್ ಮಾಡಿ. ಈ PPE ಅದು ಒಳ್ಳೆಯದು, ಗೌರ್ಮೆಂಟಿಗೆ ಕ್ರೆಡಿಟ್ ಕೊಡಬೇಕು, ಅದು ಒಂದು ಎಕ್ಸ್ಪೋರ್ಟ್ ಐಟಮ್ ಆಗಿದೆ, ಒಳ್ಳೆಯದು. ಬಟ್ ಯಾವ ಥರ ಇದನ್ನು ಇದರಲ್ಲಿ ಸ್ಟೆರಿಲಿಟಿ ಅಂಶವನ್ನು ಫಾಲೋ ಮಾಡ್ತಿದ್ದಾರೆ, ಇದು ಯಾವ ಥರ PPE ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ಗಳಲ್ಲಿ SOPಗಳನ್ನು ಫಾಲೋ ಮಾಡ್ತಿದ್ದಾರೆ ಇಲ್ವಾ, ಇದನ್ನು ಮಾನಿಟರ್ ಮಾಡ್ತಾರೆ ಇಲ್ವಾ, ಇದನ್ನು ಇದು ನಮಗೆ ಇನ್ನೂ ಗೊತ್ತಿಲ್ಲ. ಆ್ಯಂಡ್ ಇದರಿಂದಾಗಿ ಮಾಸ್ಕ್ಗಳಲ್ಲೇ ಕಂಟಾಮಿನೇಷನ್ ಆಗುವಂಥ ಕೆಲವು ಸಂದರ್ಭ ಇರ್ಬೋದು. ಸೊ PPE ಮತ್ತು ಮಾಸ್ಕ್ ಮ್ಯಾನುಫ್ಯಾಕ್ಚರಿಂಗ್ಗಳನ್ನು ಮತ್ತು ಸ್ಟ್ರಿಕ್ಟಾಗಿ ಮಾನಿಟರ್ ಮಾಡಬೇಕು. ಆ್ಯಕ್ಚುಲಿ ಒಂದು ವರ್ಷ ಮುಂಚೆನೇ ಮ್ಯೂಕೋರ್ ವಿಷಯ ಎಲ್ಲ ಡಾಕ್ಟರ್ನಾಗಿ ಗೊತ್ತಿತ್ತು, ಬಟ್ ಈ ಪಬ್ಲಿಕ್ ಬರಬೇಕಾದ್ರೆ ಈಗ ಒಂದು ವರ್ಷ ಹೋಯಿತು. ಸೊ ಇದು ಆಗಬಾರ್ದು. ಇಮ್ಮಿಡಿಯೇಟ್ ಮ್ಯೂಕೋರ್ ಮೈಕೋಸಿಸ್ ಅನ್ನುವಂಥ ಈ ಮಹಾಮಾರಿ ವಿಷಯ ಎಲ್ರಿಗೂ ತಿಳಿಬೇಕು. ಅದನ್ನು ಅದ್ರ ವಿಷಯ ಜನರಿಗೆ ನಾವು ಅವೇರ್ನೆಸ್ ಅನ್ನು ಕೊಡಬೇಕು ಅಂತ ಹೇಳಿ, ಇದು ಎಕ್ಸಿಕ್ಯೂಟಿವ್ ರೆಸ್ಪಾನ್ಸಿಬಿಲಿಟಿ. ಸೊ ಪ್ಲೀಸ್ ಎಜುಕೇಟ್ ಯುವರ್ ಸೆಲ್ಫ್ ಆ್ಯಂಡ್ ಈ ಮ್ಯೂಕೋರ್ ಅಂತ ಮಹಾಮಾರಿಯಿಂದ ನಿಮ್ಮನ್ನು ಉಳಿಸ್ಕೊಳ್ಳಿ, ಬೇರೆಯವರನ್ನು ಉಳಿಸಿ. ನಮಸ್ಕಾರ, ಥ್ಯಾಂಕ್ ಯು.